ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್ ಕಣ್ಣಿನ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನನ್ನ ಡೇ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಬೆಳಗ್ಗೆ ಎದ್ದು ಬ್ರಷ್ ನನ್ನ ಡೈಲಿ ಚೋರ್ಸ್ ಏನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬ್ರಷ್ ಮಾಡೋದು ಸೊ ಎಲ್ಲರೂ ಏನು ಮಾಡ್ತಾರೋ ಅದನ್ನೇ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಸೊ ಕಂಪ್ಲೀಟ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಇದನ್ನೆಲ್ಲ ನಾನು ಯಾವತ್ತೂ ತೋರಿಸಲಿಲ್ಲ ಸೊ ಡಿಫ್ರೆಂಟಾಗಿ ಮಾಡೋಣ ಅಂತ ಅನಿಸ್ತು ಸೊ ಅದಕ್ಕೆ ಮಾಡಿದೆ ಯಾವಾಗಲೂ ಇನ್ಫಾರ್ಮೇಟಿವ್ ವಿಡಿಯೋ ಏನಾದರೂ ತೊಗೊಂಡಿರೋದು ಅದು ಇದು ಅದನ್ನೇ ಶೇರ್ ಮಾಡ್ಕೊಳ್ತಾ ಇದ್ದೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ನನ್ನ ಡೈಲಿ ರುಟೀನ್ನ ಈ ಥರ ತೋರಿಸಿದ್ದೀನಿ ಸೊ ಈ ಫೇಸ್ ಬ್ರಷ್ ಅಂತೂ ನಂಗೆ ತುಂಬಾ ಯೂಸ್ ಆಗಿದೆ ಬ್ಲ್ಯಾಕ್ ಎಡ್ಸ್ ವೈಟ್ ಎಡ್ಸ್ ಏನಿದೆ ನಮ್ಮ ಫೇಸ್ ಮೇಲೆ ಮೂಗ್ ಮೇಲೆ ಎಸ್ಪೆಷಲಿ ನಂಗೆ ಮೂಗ್ ಮೇಲೆ ತುಂಬ ಇರುತ್ತೆ ಆ್ಯಂಡ್ ಇಲ್ಲಿ ಚಿನ್ನ ಹತ್ರ ಇರುತ್ತೆ ಅದೆಲ್ಲ ಕ್ಲಿಯರ್ ಆಗಿದೆ ನೀವು ಟ್ರೈ ಮಾಡಂಗಿದ್ರೆ ಟ್ರೈ ಮಾಡಿ ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದು ಏಯ್ಟಿ ರುಪೀಸು ಹಂಡ್ರೆಡ್ ರುಪೀಸ್ ಏನೋ ಇದೆ ಅಷ್ಟೇ ಬಟ್ ಯೂಸ್ ಮಾಡೋ ಥರ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಇದರಲ್ಲಿ ಎರಡು ಬರುತ್ತೆ ಆಲ್ರೆಡಿ ನಾನು ಪ್ರೀವಿಯಸ್ ವ್ಲಾಗ್ಸಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇದ್ರ ಬಗ್ಗೆ ಬಟ್ ಇವಾಗೂ ಒಂದು ಸಾರಿ ಇದ್ದೀನಿ ತುಂಬ ಚೆನ್ನಾಗಿದೆ ಇಫ್ ಇನ್ ಕೇಸ್ ನಿಮಗೆ ಬೇಕಂತಂದರೆ ತೊಗೊಳ್ಳಿ ಫೇಸ್ ವಾಶ್ ಬಂದುಬಿಟ್ಟು ಅಟ್ಲೀಸ್ಟ್ ಒಂದು ಟೂ ಮಿನಿಟ್ಸ್ ಮಾಡ್ತೀನಿ ನಾನು ಫೇಸ್ ವಾಶ್ನ ನನಗೆ ನೀಟಾಗಿರ್ಬೇಕು ಫೇಸ್ ಮಾತ್ರ ಒಬ್ಬೊಬ್ಬರು ಜಸ್ಟ್ ಹಂಗೆ ಫೇಸ್ ವಾಶ್ ಹಾಕ್ತಾರೆ ಆಮೇಲೆ ಹಂಗೆ ನೀರು ಹಾಕ್ಬಿಟ್ಟು ತೊಳೆದ್ಬಿಡ್ತಾರೆ ರಶ್ಮಿನೂ ಹಿಂಗೆ ಮಾಡ್ತಾ ಇದ್ಲು ಮುಂಚೆ ಇವಾಗ ಇವಾಗ ಅವಳು ಸ್ಕಿನ್ ಕೇರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾಳೆ ಎಲ್ಲರೂ ಏನು ನಿನ್ನ ಸ್ಕಿನ್ ಹಿಂಗಾಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಅಂತ ಕೇಳಿದಾಗ ಸ್ವಲ್ಪ ಸ್ಕಿನ್ ಕೇರೆಲ್ಲ ಮಾಡ್ತಾಳೆ ಅದನ್ನು ಬಿಟ್ಟರೆ ಏನು ಮಾಡೋಲ್ಲ ಅವಳು ಫೇಸ್ ವಾಶ್ ಎಲ್ಲ ಮುಗಿಸ್ಕೊಬಂದು ಆ್ಯಸ್ ಯೂಶುವಲ್ ಸ್ಕಿನ್ ಕೇರ್ನ ಮಾಡ್ಕೊಳ್ತೀನಿ ಅದಾದಮೇಲೆ ನಮ್ಮ ಮಾವ ಹಾಲು ಕೊಟ್ಬಿಟ್ಟು ಹೋಗಿದ್ರು ಅದನ್ನೆಲ್ಲ ನೀಟಾಗಿ ಕಾಯಿಸಿ ಇದ್ದೆ ಆಮೇಲೆ ಅಂತೂ ತುಂಬಾ ಮೆಸ್ಸಿ ಆಗಿತ್ತು ರಶ್ಮಿ ಅಡುಗೆ ಮಾಡಿದ್ರೆ ಯಾವಾಗಲೂ ಇದೇ ಥರ ಇರುತ್ತೆ ಬೆಳಗ್ಗೆ ಅವಳು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಾಳೆ ಅವಳು ಕಾಲೇಜ್ಗೆ ಮಾಡೋ ಟೈಮಲ್ಲಿ ಫುಲ್ ಮೆಸ್ಸಾಗಿರುತ್ತೆ ಕಿಚನೆಲ್ಲ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಅವಳು ಹೋಗೋಷ್ಟಲ್ಲಿ ನಾನು ಇನ್ನೂ ಎದ್ದಿರಲ್ಲ ನಾನು ಲೇಟಾಗಿ ಎದ್ದಿರ್ತೀನಿ ಯೂಶ್ವಲಿ ಆಮೇಲೆ ಒಂದೊಂದೇ ಕೆಲಸ ಮಾಡ್ಕೊಳ್ತೀನಿ ನೀಟಾಗಿ ಲಾಸ್ಟಲ್ಲಿ ನಾನು ಕಿಚನ್ನ ಎಷ್ಟು ನೀಟಾಗಿ ಕ್ಲೀನ್ ಮಾಡಿರ್ತೀನಿ ಅಂತ ನೀವೇ ನೋಡ್ಬೋದು ಇದು ನಾನು ವೀಡಿಯೋಗೋಸ್ಕರ ಅಷ್ಟೇ ಎಲ್ಲ ಮಾಡ್ತಾ ಇರೋದು ರೆಗ್ಯುಲರಾಗಿ ನಾನು ಏನೇನು ಮಾಡ್ತೀನಿ ಅದನ್ನು ಅಷ್ಟೇ ತೋರಿಸಿದ್ದೀನಿ ವೀಡಿಯೋದಲ್ಲಿ ಇದು ಯಾವಾಗಲೂ ಒಂದು ಸರಿ ಮಾಡೋದಲ್ಲ ಯಾವಾಗಲೂ ಮಾಡೋ ರೊಟ್ಟಿನೇ ತೋರಿಸಿದ್ದೀನಿ ಸುಮ್ಮನೆ ವೀಡಿಯೋಗೋಸ್ಕರ ಅದನ್ನು ಮಾಡಬೇಕು ಇದನ್ನು ಮಾಡಬೇಕಂತ ಏನೂ ಇಲ್ಲ ಆಮೇಲೆ ಬ್ರೇಕ್ಫಾಸ್ಟ್ಗಳು ಟೊಮ್ಯಾಟೊ ಬಾತ್ ಮಾಡ್ಕೊಂಡೋಗಿದ್ಲು ಸ್ವಲ್ಪ ಚೆನ್ನಾಗೇ ಮಾಡ್ಕೊಂಡು ಹೋಗಿದ್ಲು ನೋಡದೆ ಟೇಸ್ಟು ಚೆನ್ನಾಗೇ ಇತ್ತು ಅವಳಿಗಾದ್ರೆ ಅವ್ಳು ಚೆನ್ನಾಗೇ ಮಾಡ್ಕೊಂಡು ಹೋಗಿರ್ತಾಳೆ ಹಂಗೆ ಹಿಂಗೆ ಎಲ್ಲ ತಿನ್ನೋದಿಲ್ಲ ಅವಳು ಕೂಡ ಹೆಂಗೆ ಬೇಕೋ ಅವಳಿಗೆ ಹೆಂಗೆ ಸ್ಯಾಟಿಸ್ಫೈ ಅನಿಸುತ್ತೋ ಆ ಥರನೇ ಮಾಡ್ಕೊಂಡು ಹೋಗಿರ್ತಾಳೆ ಪಾಪ ಬೆಳಗ್ಗೆ ಎದ್ದು ಬ್ರೇಕ್ಫಸ್ಟ್ ಎಲ್ಲ ಅವಳೇ ಮಾಡ್ಕೊತಾಳೆ ಇವಾಗ ನಾನು ಬೇಗ ಎದ್ದು ಮಾಡಿಕೊಡ್ಬೇಕು ಪಾಪ ಒಬ್ಬಳೇ ಮಾಡ್ಕೊತಾಳೆ ಅಂದ್ಕೊತೀನಿ ಬಟ್ ನನಗೆ ದೊಳಕ್ಕಾಗಲ್ಲ ಅಷ್ಟು ಬೇಗ ಸೊ ಅವಳೆ ಮಾಡ್ಕೊಂಡು ಹೋಗ್ತಾಳೆ ಹಾಲೆಲ್ಲ ಕಾಯ್ತು ಆಮೇಲೆ ಟೀ ಇಟ್ಕೊಳ್ಳೋಣ ಅಂದ್ಬಿಟ್ಟು ಟೀ ಇಟ್ಕೊಂಡು ನಾನು ಕೂಡ ಕುಡ್ದೆ ಸೀರಿಯಸ್ಲಿ ನನಗೆ ಫೇಕ್ ಮಾಡಿ ಡ್ರಾಮಾ ಮಾಡಬೇಕು ಅನ್ನೋದು ಯಾವುದು ಇಲ್ಲ ನಾನು ಹೇಗಿದ್ದೀನಿ ಹಾಗೆ ತೋರಿಸ್ಬೇಕು ಅನ್ನೋದು ನನ್ನ ಇಷ್ಟ ಸೊ ಈಗ ನಾನು ನಾನು ಸಿಕ್ಸ್ ಓ ಕ್ಲಾಕ್ ಗೆದ್ದಿ ಎಲ್ಲ ಮಾಡಿದೆ ಅಂತ ಹೇಳಿದ್ರು ನೀವು ನಂಬ್ತೀರಾ ಯಾಕಂದರೆ ನೀವು ಇನ್ ರಿಯಲ್ ನೋಡಿರಲ್ಲ ಅಲ್ವಾ ಸೊ ನಾನು ಸಿಕ್ಸ್ ಓ ಕ್ಲಾಕ್ ಗೆದ್ದಿ ಎಲ್ಲ ಕ್ಲೀನ್ ಮಾಡಿದೆ ಅಂತಂದ್ರು ನೀವು ನಂಬ್ತೀರಾ ನಾನು ಸಿಕ್ಸ್ ಓ ಕ್ಲಾಕ್ಗೆಲ್ಲ ಎದ ಹುಡುಗಿಯಲ್ಲ ಸ್ವಲ್ಪ ಲೇಟಾಗಿ ಎದೊಳ್ತೀನಿ ಬೇಕಂದರೆ ಎದೊಳಬೇಕು ಅಂತಂದರೆ ನಿಜ ಆವಾಗ ಎದ್ದಿ ಎಲ್ಲ ಮಾಡಿರ್ತೀನಿ ಸೊ ನನ್ನ ಹತ್ರ ಏನಾದರೂ ಒಂದು ಬ್ಯಾಡ್ ಹ್ಯಾಬಿಟ್ ಇದೆ ಅಂತಂದರೆ ಇದೆ ಬೆಳಗ್ಗೆ ಈ ನಡುವೆ ಬೇಗನೇದೋಳ್ತಾ ಇಲ್ಲ ಮುಂಚೆ ಆಗಿದೆ ಸ್ವಲ್ಪ ಅಟ್ಲೀಸ್ಟ್ ಬೇಗ ಎದ್ದೊಳ್ತಾ ಇದ್ದೆ ಇವಾಗಂತೂ ಸ್ವಲ್ಪ ಜಾಸ್ತಿನೇ ಲೇಟಾಗಿ ಲೇಟಾಗೆ ಇದ್ದೀನಿ ನನ್ನ ಪಾಯಿಂಟ್ ಬಂದು ಏನಿದೆ ಅಂತಂದರೆ ಏನಿದೆ ಅದನ್ನೇ ತೋರಿಸ್ಬೇಕು ನಮ್ಗೆ ತೋರ್ಸೋಕೆ ಇಷ್ಟ ಅಂದರೆ ಅದನ್ನ ತೋರ್ಸೋಕ್ಕೆ ಹೋಗಬಾರ್ದು ಫೇಕ್ ಬೇಡ ನನಗೆ ಅದು ಇಷ್ಟ ಇಲ್ಲ ನನಗೆ ಅದಕ್ಕೋಸ್ಕರ ನಾನು ಆ ಥರ ತೋರ್ಸೋಕ್ಕೂ ಹೋಗಲ್ಲ ಸೊ ನಿಮಗೆ ಗೊತ್ತಿಲ್ಲ ಅಂತಂದ್ರು ನನ್ನ ಫ್ರೆಂಡ್ಸು ಎಲ್ಲರೂ ನನ್ನ ಫ್ಯಾಮಿಲಿ ಎಲ್ಲ ವೀಡಿಯೋಸ್ನ ನೋಡ್ತಾರೆ ಏನು ಇವಳು ವೀಡಿಯೋಗೋಸ್ಕರ ಇದೆಲ್ಲ ಮಾಡಿದ್ದಾಳೆ ಆ ಥರ ಇರಬಾರ್ದಲ್ವ ಸೊ ಅದು ನನ್ನ ಡಾಮಿನೇಟ್ ಮಾಡುತ್ತೆ ಅದಕ್ಕೆ ನನಗೆ ಇಷ್ಟ ಆಗೋಲ್ಲ ಏನಿದೆ ಅದನ್ನು ತೋರ್ಸೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮೊನ್ನೆ ದೇವಸ್ಥಾನಕ್ಕೆ ಹೋಗಿ ತಂದಿರೋ ಕಾಯಿ ಎಲ್ಲ ಹಾಗೆ ಇತ್ತು ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಳ್ತಾ ಇದ್ದೆ ಆ್ಯಂಡ್ ಇಲ್ಲಿ ನಮ್ಮ ಅಜ್ಜಿಯಲ್ಲಿ ಕಾಯಿ ಬಿಟ್ಟಿತ್ತು ಒಂದು ದೇವಸ್ಥಾನ ಹತ್ರ ಅದನ್ನೆಲ್ಲ ತೊಗೊಂಡು ಬಂದಿದ್ರು ಅದೇನೋ ಇವಾಗ ನಾವು ಅಕ್ಕಿ ಎಲ್ಲ ಮಾಡೋ ಮರ ಇರುತ್ತಲ್ವ ಅದಕ್ಕೆ ಹಾಕಿ ಏನೋ ಮಾಡ್ತಾರೆ ಅಂತ ಹೇಳಿದ್ರು ಸೊ ಅದನ್ನೆತ್ತಿ ಕಾರಲ್ಲಿ ಇಟ್ಟಿದ್ರು ಹಾಗೆ ನನ್ನ ಬ್ಯಾಗಲ್ಲಿ ಹಾಕಿ ಇಕ್ಕಿದೆ ಅದನ್ನು ತೊಗೊಂಬಂದು ಅವ್ರಿಗೆ ಕೊಟ್ಟೆ ಇದೇ ಆ ಕಾಯಿ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ ಸ್ಮೆಲ್ಲು ನಂಗೆ ಸ್ಮೆಲ್ ನೋಡಿದಾಗ ನಂಗೆ ತುಂಬ ಇಷ್ಟ ಆಯಿತು ಅದಾದಮೇಲೆ ಅಜ್ಜಿಗೆ ಹೋಗಿ ಕೊಟ್ಟೆ ಅವ್ರು ಏನು ಮಾಡ್ತಾರೋ ಮಾಡ್ಕೊಳ್ಳಿ ಅಂದ್ಬಿಟ್ಟು ಆಮೇಲೆ ಇಲ್ಲಿ ನಾನು ಲಂಚ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಂಗೆ ಬ್ರೇಕ್ಫಾಸ್ಟ್ ಅಷ್ಟು ಒಂದು ಏನು ಇಷ್ಟ ಆಗೋಲ್ಲ ಯಾವಾಗೂ ಅನ್ನೋ ರೂಲ್ಸ್ ನನ್ನ ಹತ್ರ ಇಲ್ಲ ಬ್ರೇಕ್ಫಾಸ್ಟ್ಗೆ ನಾನು ಟೀ ಕುಡಿಸ್ತೀನಲ್ಲ ಅದೇ ನಂಗೆ ಸಾಕ ಹೋಗಿರುತ್ತೆ ಆಮೇಲೆ ಲಂಚ್ ಮಾಡ್ಕೊಳ್ತೀನಿ ನಮ್ಮ ಮಮ್ಮಿ ಯಾವಾಗೂ ಬೈತಾರೆ ನೀನು ಬೆಳಗ್ಗೆ ಎದ್ದು ಏನೂ ತಿಂದಿಲ್ಲ ಇನ್ನದಪ್ಪಾಗೋಗ್ತಿಯಾ ಹಂಗೆ ಹಿಂಗೆ ಅಂತ ಹೇಳಿ ನಂಗೆ ಬೆಳಗ್ಗೆ ನನ್ನ ಸ್ಕೂಲ್ ಟೈಮಿಂದನೂ ಅಷ್ಟೇ ನಂಗೆ ಬೆಳಗ್ಗೆ ಎದ್ದು ಏನೂ ತಿನ್ನೋಕ್ಕಾಗಲ್ಲ ಗೈಸ್ ಇಲ್ಲಿ ನಾನು ಅರವೇ ಸೊಪ್ಪು ತೊಗೊಂಡಿದ್ದೀನಿ ಇದು ಒಂದು ಕಟ್ ತೊಗೊಂಡಿದ್ದೀನಿ ಸಾಕಾಗುತ್ತೆ ನಮ್ಮೂವರೆಗೂ ರಶ್ಮಿ ಬಂದರೂ ತಿನ್ನೋದಿಲ್ಲ ಅವಳು ನಮ್ಮ ನೈಟ್ಗೂ ಇದೇ ಸಾಂಬಾರಾಗುತ್ತೆ ಇಲ್ಲಿ ಒಂದು ಕಟ್ ಅರವೇ ಸೊಪ್ಪು ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಚಿಕ್ಕ ಕಪ್ಪು ಬೇಳೆ ತೊಗೊಂಡಿದ್ದೀನಿ ತೊಗರಿ ಬೇಳೆ ಆ್ಯಂಡ್ ಒಂದು ಟೊಮ್ಯಾಟೊ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗಾಗಿ ಹಾಕ್ಕೊಂಡಿದ್ದೀನಿ ದೊಡ್ಡ ದೊಡ್ಡದಾಗಿ ಹಾಕ್ಕೊಂಡಿದ್ದೀನಿ ಇಲ್ಲೊಂದು ಏಯ್ಟ್ ಒಣಗಿರೋ ಮೆಣಸಿನ್ಕಾಯಿ ಸ್ವಲ್ಪ ಹುಣಸೆಹಣ್ಣು ಆಮೇಲೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕಬೇಕು ಇದಕ್ಕೆ ಬೆಳ್ಳುಳ್ಳಿ ಹಾಕಬೇಕಾಗಿತ್ತು ಮರ್ತೋಗ್ಬಿಟ್ಟೆ ಆಮೇಲೆ ನಾನು ಒಗ್ಗರಣೆಗೆ ಯೂಸ್ ಮಾಡಿಕೊಂಡೆ ಬೆಳ್ಳುಳ್ಳಿನ ಇಲ್ಲಿ ನಾನು ಸೊಪ್ಪು ಮೇಲೆ ಸ್ವಲ್ಪ ಉಪ್ಪು ಇದ್ದೀನಿ ಆಮೇಲೆ ಬೇಳೆಗೆಲ್ಲ ಹಾಕೋಕೆ ಹೋಗ್ಬಿಡಿ ಉಪ್ಪನ್ನ ಬೇಳೆ ಬೇಯೋದಿಲ್ಲ ಸ್ವಲ್ಪ ಅರಶಿನ ಒನ್ ಕಪ್ ಆಫ್ ವಾಟರ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ವಿಸಿಲ್ ಮಾಡ್ಕೊಳ್ಬೇಕು ಎರಡು ವಿಸಿಲ್ ಹಾಕ್ಕೊಳ್ತೀನಿ ಇದು ಬೇಯರ್ಸಲ್ಲಿ ನಾನು ಪಲ್ಯ ಬೇಕಾಗಿತ್ತು ನಮ್ಮ ಮನೇಲಿ ನನಗೆ ಪಲ್ಯ ಅಂತಂದರೆ ತುಂಬ ಇಷ್ಟ ಸೊ ಯಾರು ವೆಜಿಟೇಬಲ್ಸೇ ತಿನ್ನೋಣ ನಾನು ನಮ್ಮಮ್ಮಿ ಬಿಟ್ಟರೆ ಗಾನವಿ ತಿಂತಾಳೆ ರಶ್ಮಿ ವೆಜಿಟೇಬಲ್ಸ್ ಒಂದು ಈರುಳ್ಳಿ ಸಿಕ್ಕಿದ್ರು ಪಕ್ಕ ಕೆತ್ತಿಡ್ತಾಳೆ ನಾನು ಆ ಥರ ಎಲ್ಲ ಮಾಡೋದಿಲ್ಲ ಸೊ ನಾನು ನಾನ್ ವೆಜ್ ಯಾವ ಥರ ಇಷ್ಟಪಟ್ಟು ತಿಂತೀನೋ ಅದೇ ಥರ ವೆಜ್ನೂ ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತೀನಿ ಸೊ ಇಲ್ಲಿ ಎಲ್ಲ ಕಟ್ಟಿಂಗ್ಸ್ ಮಾಡ್ಕೊಳ್ತಾ ಇದ್ದೆ ಸೊ ನನಗೆ ಬೆಂಡೆಕಾಯಿ ಪಲ್ಯ ಜೊತೆ ಚಪಾತಿ ಅಂದರೆ ತುಂಬ ಇಷ್ಟ ಬಟ್ ಇವಾಗ ಐಟಮ್ಸ್ ಜಾಸ್ತಿ ಆಗೋಗ್ಬಿಟ್ಟಿದ್ದೆ ಮುದ್ದೆ ಪ ಅನ್ನ ಪಲ್ಯ ಆ್ಯಂಡ್ ಸಾರು ಇರುತ್ತಲ್ಲ ಸಾಕಾಗುತ್ತೆ ನಾವು ಜಾಸ್ತಿ ಮಾಡಿದ್ರೂ ವೇಸ್ಟ್ ಹೋಗುತ್ತೆ ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಏನಿದೆ ಅಷ್ಟೇ ಮಾಡಿದ್ದೆ ಇಲ್ಲಿ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಎತ್ತಿಟ್ಟೆ ಆಮೇಲೆ ಅಷ್ಟರಲ್ಲಿ ಸೊಪ್ಪನ್ನೆಲ್ಲ ನೀಟಾಗಿ ಹಾರಕ್ಕೆ ಬಿಟ್ಟಿದ್ದೆ ಅರ್ಧ ಸೊಪ್ಪನ್ನ ಎತ್ತಿಕ್ಕೋಬೇಕು ಆಮೇಲೆ ಬೇಳೆ ಏನಿದೆ ಅದನ್ನು ಹಾಗೆ ಬಿಡ್ತೀನಿ ಆ ಬೇಳೆನೇನ ನಾನು ರುಬ್ಬೋದಕ್ಕೆಲ್ಲ ಹಾಕ್ಕೊಳ್ಳಲ್ಲ ಆಮೇಲೆ ಬೆಂಡೆಕಾಯಿನ ನಾನು ಈ ಥರ ಪ್ಯಾನಲ್ಲಿ ಫ್ರೈ ಮಾಡ್ಕೊಳ್ತೀನಿ ಈಸಿಯಾಗಿರುತ್ತೆ ಈ ಬಾಣಲಿಯಲ್ಲೆಲ್ಲ ಫ್ರ ಫ್ರೈ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ನಂಗೆ ಕಂಫರ್ಟಬಲ್ ಆಗಿರೋದಿಲ್ಲ ಈ ಪ್ಯಾನಲ್ಲಿ ಫ್ರೈ ಮಾಡಿಕೊಂಡ್ರೆ ಆರಾಮಾಗಿ ನೀಟಾಗಿ ಬೇಗನೂ ಫ್ರೈ ಆಗೋಗುತ್ತೆ ಆ ಪ್ಯಾ ಇದ್ರ ಬಾಣಲಿಯಲ್ಲಿ ತಿರ್ಸಿ ತಿರ್ಸಿ ಸಾಕಾಗೋಗುತ್ತೆ ಈ ಥರ ಪ್ಯಾನಲ್ಲಿ ಒಂದ್ಸರಿ ಟ್ರೈ ಮಾಡಿ ಆರಾಮಾಗಿ ಫ್ರೈ ಆಗಿ ಆಮೇಲೆ ನಾನು ಯಾವತ್ತೂ ಒಂದು ಸರಿ ನೈಫಲ್ಲಿ ಮಾಡಿದ್ರಿ ನಿಮ್ಮ ಮನೇಲಿ ಏನು ಸೌಟ್ ಇಲ್ವಾ ಅಂತೆಲ್ಲ ಕೇಳಿದ್ರಿ ಬಟ್ ಇಟ್ಸ್ ಓಕೆ ಒಗ್ಗರಣೆಗೆ ನಾನು ಒಂದು ಟೊಮ್ಯಾಟೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇದಕ್ಕೆ ಸಾರಿಗೆ ಮಿಕ್ಸ್ ಮಾಡಿಕೊಂಡು ಸಾರ್ ಇಸ್ ರೆಡಿ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ನನಗಂತೂ ಸಖತ್ ಇಷ್ಟ ಆಯಿತು ಇದ್ರ ಜೊತೆ ಅನ್ನ ಇದ್ರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಿಂತ ಸೊ ಫೈನಲಿ ಎಲ್ಲ ರೆಡಿ ಮಾಡಿದೆ ಊಟಕ್ಕೆ ಆ್ಯಂಡ್ ಕಿಚನ್ನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಎತ್ತಿಟ್ಬಿಟ್ಟು ಬಂದೆ ಬೆಳಗ್ಗೆ ನೋಡಿ ಕಿಚನ್ ಹೇಗಿತ್ತು ಅಲ್ವಾ ಇವಾಗ ನೋಡಿ ಸೊ ಗೈಸ್ ನಾನು ಈಗ ತಾನೇ ಅಪ್ ಆಗಿ ಬಂದೆ ಸೊ ನಾನು ಹೇರ್ ಕಟ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಆ್ಯಂಡ್ ಆಲ್ಸೋ ಒಂದು ಇಬ್ಬರು ಮೂವರು ಕೇಳ್ತಾಯಿದ್ರಿ ನೀವು ಯಾವ ಸಿರಮ್ನ ಯೂಸ್ ಮಾಡ್ತೀರಾ ಅಂತ ಹೇಳಿ ಸೊ ನಾನು ಸ್ಟ್ರೈಟ್ನಿಂಗು ಅದು ಇದು ಎಲ್ಲ ನನ್ನ ಹೇರ್ ಮೇಲೆ ಯೂಸ್ ಮಾಡೋವಾಗ ಇದನ್ನು ಯೂಸ್ ಮಾಡ್ತೀನಿ ಇದು ಬಂದ್ಬಿಟ್ಟು ಲಾ ಲಾರಿಯಲ್ ಪ್ಯಾರಿಸ್ದು ಎಕ್ಸ್ಟ್ರಾಡಿನರಿ ಆಯಿಲ್ ಅಂತ ಇದು ನೀವು ಸ್ಟ್ರೈಟ್ನಿಂಗ್ ಮಾಡೋವಾಗ ಈ ಪ್ರೊಟೆಕ್ಟರ್ ಥರನೂ ಕೂಡ ಯೂಸ್ ಮಾಡ್ಬೋದು ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ಹೇರ್ನು ಅಷ್ಟೇ ತುಂಬ ಸಿಲ್ಕಿ ಆಗಿ ಇಟ್ಕೊಳ್ಳುತ್ತೆ ನೀವೇನಾದರೂ ಟ್ರೈ ಮಾಡಬೇಕಂದ್ರೆ ಟ್ರೈ ಮಾಡಿ ಇದನ್ನು ಇದು ಬಂದ್ಬಿಟ್ಟು ಸಿಕ್ಸ್ ಫಿಫ್ಟಿ ರುಪೀಸ್ ಬಟ್ ಲಿಟ್ಲ್ ಬಿಟ್ ಇದೆ ಇದರಲ್ಲಿ ಚಿಕ್ಕದು ಕೂಡ ಇದೆ ನೀವು ಚಿಕ್ಕದು ತಗೊಂಡು ಟ್ರೈ ಮಾಡ್ಬೋದು ಏನಾದರೂ ಈಟ್ ಯೂಸ್ ಮಾಡಂಗಿದ್ರೆ ಇದನ್ನು ಯೂಸ್ ಮಾಡಿಬಿಟ್ಟು ಆಮೇಲೆ ಏನು ಏರ್ ಡ್ರೈ ಮಾಡ್ತೀರೋ ಅಥವಾ ಏರ್ ಸ್ಟ್ರೈನಿಂಗ್ ಮಾಡ್ತಿರೋ ನೀವು ಮಾಡ್ಕೊಳ್ಬೋದು ಸೊ ದಿಸ್ ಇಸ್ ದ ಬೆಸ್ಟ್ ವಿತ್ ಫುಲ್ ಸೆಕೆಂಡ್ ವೈಸ್ ಸೊ ಫ್ಯಾನ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕೇಳಿಸೋದಿಲ್ಲ ದಿಸ್ ಇಸ್ ದ ಒನ್ ಇದು ಸಿಕ್ಸ್ ಫಿಫ್ಟಿ ರುಪೀಸ್ ಅವಾಗವಾಗ ಆಫರ್ಸ್ ಕೂಡ ನಡೀ ನಡೀತಾ ಇರುತ್ತೆ ನೀವು ನೋಡಿ ತೊಗೊಳ್ಬೋದು ಸೊ ಸ್ಕ್ರೀನ್ಶಾಟ್ ತಗೊಳ್ಳಿ ಇದು ಬಂದ್ಬಿಟ್ಟು ನೈಕಾದಲ್ಲೂ ಕೂಡ ಸಿಗುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರದ್ದು ಲಿಂಕ್ ಕೊಟ್ಟಿರ್ತೀನಿ ಓಕೆನಾ ದೊಡ್ಡದೇ ಕೊಟ್ಟಿರ್ತೀನಿ ನಾನು ದೊಡ್ಡದು ತಗೊಂಡಿರೋದ್ರಿಂದ ದೊಡ್ಡದೇ ಲಿಂಕ್ ಕೊಟ್ಟಿರ್ತೀನಿ ಓಕೆನಾ ಸೆಕೆಂಡ್ ಒನ್ ಬಂದ್ಬಿಟ್ಟು ಮಿನಿಮ ಇದು ಬಂದು ರೆಗ್ಯುಲರ್ ಬೇಸಿಸಲ್ಲಿ ನೀವು ಯೂಸ್ ಮಾಡ್ತೀರಾ ಅಂದ್ರೆ ಯೂಸ್ ಮಾಡ್ಬೋದು ಇದು ನನಗೇನು ಅನ್ನಿಸ್ತಂತಂದರೆ ಪ್ರಾಡಕ್ಟ್ ವೈಸ್ ಚೆನ್ನಾಗಿದೆ ಸ್ಮೆಲ್ ವೈಸ್ ಇದು ಸಕ್ಕದಾಗಿದೆ ಸ್ಮೆಲ್ ಓಕೆನಾ ಅದು ಒಳ್ಳೆ ಗಮ ಇದೆ ಇದು ಅಲ್ಲಿ ಎಲ್ಲ ಒಂಥರ ಮೆಡಿಸಿನ್ ಸ್ಮೆಲ್ ಬರುತ್ತಲ್ವಾ ಮೆಡಿಸಿನ್ ಅಲ್ಲ ಅದೇನೋ ಒಂಥರ ಡಿಫ್ ಇದು ಬಂದ್ಬಿಟ್ಟು ಸೇಮ್ ನನಗೇನಿಸ್ತತ್ತಂದರೆ ಲ್ಯಾಬಲ್ಲಿ ಮತ್ತೆ ಫೆವಿಕ್ವಿಕ್ ಆ ಥರ ಸ್ಮೆಲ್ ಅನ್ಸುತ್ತೆ ಬಟ್ ಏರ್ ನಾವು ಹಿಂಗೆ ಹಾಕ್ಕೊಳ್ಳೋವಾಗ ಅನಿಸುತ್ತೆ ಬಟ್ ಹೇರ್ ಮೇಲೆ ಹಾಕ್ಕೊಂಡಿದ್ದಾದ ಆ ಥರ ಸ್ಮೆಲ್ ಅನಿಸಲ್ಲ ಸೊ ಅದೊಂದು ನಂಗೆ ಇಷ್ಟ ಆಗಲಿಲ್ಲ ಇದರಲ್ಲಿ ಬಟ್ ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿದೆ ಸೊ ಅದೊಂದೇ ಮಿಸ್ಟೇಕ್ ಇದೆ ಅನಿಸುತ್ತೆ ಮಿಸ್ಟೇಕ್ ಅಲ್ಲ ಅದಿರೋದೇ ಹಂಗೆ ಸೊ ಅದು ಒಂದು ಇಷ್ಟ ಆಗಿಲ್ಲ ನಂಗೆ ಈ ಪ್ರಾಡಕ್ಟಲ್ಲಿ ಈ ಪ್ರಾಡಕ್ಟಲ್ಲಿ ಎಲ್ಲನೂ ಇಷ್ಟ ಆಯಿತು ಬಟ್ ಈ ಪ್ರಾಡಕ್ಟಲ್ಲಿ ಅದೊಂದು ಮಿಸ್ಟೇಕ್ ಇದೆ ಇದು ಕಾಸ್ಟ್ ನನಗೆ ಎಷ್ಟು ಗೊತ್ತಿಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಇದು ಬಟ್ ಗುಡ್ ಅಂತ ಅನಿಸುತ್ತೆ ಸೊ ನಾನು ಆನೆಸ್ಟಾಗಿ ರಿವ್ಯೂನ ಕೊಟ್ಟಿದ್ದೀನಿ ಇದು ಬಂದು ಗುಡ್ ಸ್ಮೆಲ್ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಈಟ್ ಪ್ರೊಟೆಕ್ಟರ್ ಕೂಡ ಹಾಗೆ ಕೂಡ ವರ್ಕ್ ಮಾಡುತ್ತೆ ಇದು ಬಂದು ಅದೇ ನಾನು ಹೇಳ್ದಂಗೆ ಒಂಥರ ಸ್ಮೆಲ್ ಇದೆ ಅದನ್ನು ಬಿಟ್ಟರೆ ಪ್ರಾಡಕ್ಟ್ ವೈಸ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ನಾನು ಇವತ್ತು ಇದನ್ನೇ ಯೂಸ್ ಮಾಡಿಕೊಳ್ತೀನಿ ಸೊ ಯಾ ಇದು ಅಷ್ಟೇ ಚೆನ್ನಾಗೇ ಇದೆ ಬಟ್ ನಿಮಗೆ ಸ್ಮೆಲ್ಲೆಲ್ಲ ಇಷ್ಟ ಆಗಿಲ್ಲ ಅಂತಂದರೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಆ ಥರ ಎಲ್ಲ ಒಬ್ರಿಗೆ ಇಷ್ಟ ಆಗಲ್ಲ ನನಗೆ ಯಾವ ಸ್ಮೆಲ್ ಇದ್ರೂ ಫೈನ್ ಅನಿಸುತ್ತೆ ಸೊ ಆಮೇಲೆ ಅದು ಹಾಕಿದಾದ್ಮೇಲೆ ನನಗೇನು ಅನಿಸಿಲ್ಲ ಬಟ್ ಪ್ರಾಡಕ್ಟ್ ಈ ಥರ ಸ್ಮೆಲ್ ಮಾಡಿದಾಗ ಸ್ಮೆಲ್ಸ್ ಸೋ ಬ್ಯಾಡ್ ಅದನ್ನು ಬಿಟ್ಟರೆ ಈ ಪ್ರಾಡಕ್ಟ್ ವರ್ತ್ ಬೈಯಿಂಗ್ ಇಷ್ಟ ಆದರೆ ಮಾತ್ರ ತೊಗೊಳ್ಳಿ ಸ್ಮೆಲ್ ಎಲ್ಲ ಗೊಂತೀರಾ ಅಂತಂದರೆ ತೊಗೊಳ್ಳಿ ಇಲ್ಲ ಅಂತಂದರೆ ಬೇಡ ಇದನ್ನು ಹತ್ರದಿಂದ ತೋರಿಸಿರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ ಓಕೆನಾ ಸರಿ ತೋರಿಸ್ಬಿಡ್ತೀನಿ ಸಿಗ ಇದು ಅಷ್ಟೆ ಇದು ನೋಡಿದ್ದೆ ಗೊತ್ತಾಗ್ಬಿಡುತ್ತಲ್ವಾ ಈ ಥರನೇ ಮಿನಿಮಸ್ ಮಿನಿಮಲಿಸ್ಟಲ್ಲಿ ತುಂಬಾ ಪ್ರಾಡಕ್ಟ್ಸ್ ಇದ್ದಾವೆ ಬೇರೆ ಬೇರೆ ಬಟ್ ದಿಸ್ ವನ್ ಇಸ್ ಗುಡ್ ಇದು ಈ ಥರ ಸಿಪ್ಪರ್ ಥರ ಕೊಟ್ಟಿದ್ದಾರೆ ಏನೋ ಲ್ಯಾಬಲೆಲ್ಲ ಇದೇ ಥರ ಇರುತ್ತೆ ಅಂತ ರಶ್ಮಿ ಹೇಳ್ತಾ ಇದ್ಲು ಜಸ್ಟ್ ಹಿಂಗೆ ಅಪ್ಲೈ ಮಾಡ್ತೀನಿ ಅಷ್ಟೇ ಲೆಂತ್ಗೆ ಮಾತ್ರ ಅಪ್ಲೈ ಮಾಡ್ತೀನಿ ಸ್ಕಾಲ್ಪ್ಗೆಲ್ಲ ಅಪ್ಲೈ ಮಾಡೋಕ್ಕೆ ಹೋಗಲ್ಲ ನೀವು ಅಷ್ಟೇ ಲೆಂತ್ಗೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ ಜಸ್ಟ್ ಈ ಥರ ಅಪ್ಲೈ ಮಾಡಿ ಬಿಟ್ಬಿಡೋದು ಅಷ್ಟೇ ಆಮೇಲೆ ಹೇರ್ ಎಲ್ಲ ಸ್ವಲ್ಪ ಡ್ರೈ ಆದಮೇಲೆ ಸೂಮ್ ಮಾಡ್ಕೊಳ್ಳೋದು ರಶು ಸೌಂಡ್ ಕಮ್ಮಿಕ್ಕು ಸೊ ಯಾ ಇದು ಅದೊಂದು ಪ್ರಾಬ್ಲಮ್ ಆಯ್ತು ಅದನ್ನ ಬಿಟ್ಟರೆ ಎವ್ರಿಥಿಂಗ್ ಇಸ್ ಫೈನ್ ಇನ್ವೆಸ್ಟ್ ಮಾಡಿದ್ಮೇಲೆ ನಾನು ಯೂಸ್ ಮಾಡ್ದಿರ ಬಿಡಲ್ಲ ಸೊ ಅದು ಚೆನ್ನಾಗಿಲ್ಲ ಅಂತಂದರೆ ಓಕೆ ಬಟ್ ಇದು ಚೆನ್ನಾಗೇ ಇದೆ ಆ್ಯಂಡ್ ರೀಸೆಂಟಾಗಿ ನಾನು ಅಮ್ಮಿ ಚಿಕ್ಕಪೇಟೆಗೆ ಹೋಗಿದ್ರು ಅಲ್ವಾ ಗಾನವಿ ಕೂಡ ಬಂದಿದ್ಲು ಆವಾಗ ನಾವು ಒಂದು ಸ್ಯಾರೀನ ಪರ್ಚೇಸ್ ಮಾಡಿದ್ವಿ ಇದು ಬಂದ್ಬಿಟ್ಟು ನಮ್ಮ ಲಾಸ್ಟ್ ಮಾವ ಕೊಡ್ಸಿರೋ ಸೀರೆ ಗೌರಿ ಹಬ್ಬಕ್ಕೆ ಸೊ ಈ ಸೀರೆಗೆ ಬಂದುಬಿಟ್ಟು ಎಷ್ಟು ಕೊಟ್ಟ್ರಿ ಅಂತೆಲ್ಲ ಕಮೆಂಟ್ ಮಾಡಿದ್ವಿ ಇದು ಆಲ್ರೆಡಿ ನಾನು ಆ ವಿಡಿಯೋದಲ್ಲೇ ಆ ಶಾಪ್ ಎಲ್ಲ ತೋರಿಸಿದ್ದೀನಿ ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು ಆ ವಿಡಿಯೋದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಂದೊಂದ್ಸರಿ ಮರ್ತೋಗ್ಬಿಡ್ತೀನಿ ಕೈಸ್ ನಾನು ಆಮೇಲೆ ನ್ಯಾಪ್ಕ ಯಾರಾದರೂ ಕಮೆಂಟ್ ಮಾಡಿದಾಗ ಸೊ ಅವಾಗ ನಾನು ಮೆನ್ಷನ್ ಮಾಡ್ತೀನಿ ಈ ಟೈಮ್ ಮೆನ್ಷನ್ ಮಾಡಿರ್ತೀನಿ ಸೊ ಈ ಸ್ಯಾರಿ ಈ ಥರ ಇದೆ ಇದಕ್ಕೆ ಅಮೌಂಟ್ ಬಂದ್ಬಿಟ್ಟು ತೌಸಂಡ್ ಟು ನೈಂಟಿ ರುಪೀಸ್ ಕೊಟ್ಟಿದ್ದು ತ್ರೀ ಹಂಡ್ರೆಡ್ ಅಂದ್ಕೊಳ್ಳಿ ಸೊ ಕ್ವ್ಯಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಇದು ಎಲ್ಲಾದರೂ ಒಂದು ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಉಟ್ಕೊಳ್ ಸಕ್ಕದಾಗಿದೆ ಸೊ ಮೈಸೂರು ಸಿಲ್ಕ್ ಸ್ಯಾರಿನೂ ಅಷ್ಟು ಕೇಳಿಲ್ಲ ತುಂಬ ಜನ ಈ ಸ್ಯಾರಿ ಬಗ್ಗೆ ಕೇಳಿದ್ರಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿದೆ ಬೈ ಮಾಡಂಗಿದ್ರೆ ಬೈ ಮಾಡಿ ಆ ಸ್ಯಾರಿ ಶಾಪ್ ಕೂಡ ನಾನು ಹೇಳಿದ್ದೀನಿ ಆ ವಿಡಿಯೋದಲ್ಲಿ ಆ್ಯಂಡ್ ಮೈಸೂರು ಸಿಲ್ಕ್ ಸ್ಯಾರಿ ಕೂಡ ತೋರಿಸಿ ಅಂತ ಹೇಳಿದ್ರಿ ಅದನ್ನು ಕೂಡ ತೋರ್ಸ್ಕೊಡ್ತೀನಿ ಅದು ಹಂಗೆ ಎತ್ತಿಟ್ಟಿದ್ದಾರೆ ನಮ್ಮಮ್ಮಿ ಸೊ ಇದು ಬಂದ್ಬಿಟ್ಟು ನಮ್ಮ ತಾತ ಅಜ್ಜಿ ಇಬ್ಬರು ಸೇರಿ ಅಂತ ಬಂದುಬಿಡ್ತೀರಿ ಇದು ನಮ್ಮಮ್ಮಿ ಲಾಸ್ಟ್ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು ಬಂದ್ಬಿಟ್ಟು ಗ್ರೀನ್ ವಿತ್ ಪಿಂಕ್ ಇತ್ತದು ಈ ಸ್ಯಾರಿ ಬಂದು ಬ್ಲೂ ವಿತ್ ಸ್ಲೈಟ್ ಸಿ ಗ್ರೀನ್ ಥರ ಇದೆ ಅದು ಇದು ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ಥೌಸಂಡ್ ಫಿಫ್ಟಿ ಫೈವ್ ರುಪೀಸ್ ಇದೆ ಈ ಸ್ಯಾರಿ ನನಗೂ ತುಂಬ ಇಷ್ಟ ಆಯ್ತು ಈ ಸಾರಿ ಈ ಥರ ಕಲರ್ಸ್ ನಮ್ಮಮ್ಮಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಬ್ರೈಟ್ ಆಗಿದಾರಲ್ವ ಸೊ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನೇ ಈ ಸ್ಯಾರಿನ ಸೆಲೆಕ್ಟ್ ಮಾಡಿದೆ ಸೊ ನಿಮಗೆ ಕನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇದು ಸ್ಯಾರಿ ಬಂದುಬಿಟ್ಟು ಸುದರ್ಶನ್ ಸಿಲ್ಕಲ್ಲಿ ತಗೊಂಡಿದ್ದು ಸೊ ಹೊಸ ಸುದರ್ಶನ್ ಸಿಲ್ಕಲ್ಲಿ ತಗೊಂಡಿದ್ದು ಹಳೆಯದ್ರಲ್ಲ ಆ್ಯಂಡ್ ಎಲಿಫೆಂಟ್ ಇರುತ್ತಲ್ಲ ಅದ್ರ ಮುಂದೆ ಆ ಸುದರ್ಶನಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ದು ಇಫ್ ಇನ್ ಕೇಸ್ ನಿಮಗೆ ಬೇಕಂತಂದರೆ ಅಲ್ಲೋಗಿ ತುಂಬಾ ಆಪ್ಷನ್ಸ್ ಇದಾವೆ ಹಬ್ಬಕ್ಕೋಸ್ಕರ ಎಲ್ಲ ಚೆನ್ನಾಗಿ ಆದ್ಬಿಟ್ಟಿದ್ರು ಅದರಲ್ಲಿ ಸಿಕ್ಕಿರೋ ಅಂಥದ್ದು ಇದು ಆ್ಯಂಡ್ ಇದು ಬೇರೆ ಶಾಪಲ್ಲಿ ತೊಗೊಂಡಿದ್ದು ಇವೆರಡೂ ಸ್ಯಾರಿ ಸೊ ಯಾ ಪ್ರೈಸ್ ಹೇಳಿರಲಿಲ್ಲ ನಾನು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಇಷ್ಟ ಆಗಿತ್ತು ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ Mudina next video, they'll see you. Take care. Bye bye. Love you all. Good night.